శ్రీ విష్ణు రూపాయ నమశివాయ. చాముండేశ్వరమ్మ న్యూమరాలజీ, చాముండేశ్వరమ్మ సంఖ్యాశాస్త్ర, ప్రకృతి శాస్త్ర, బ్లాక్ మ్యాజిక్, రిమో. ఫ్రెండ్స్, ఇవత్తు ఎన్ అక్షర ಯಾರಿಗೆ ಬರ್ತದೋ ಅವ್ರ ಅದೃಷ್ಟ ಯಾತ್ರ ಇರುತ್ತೆ. ಅವ್ರಿಗೇನನ್ನು ಅದೃಷ್ಟ ಇಲ್ಲಂದ್ರೆ ಅದನ್ನು ಅದೃಷ್ಟ ಯಾತ್ರ ನಾವು ಅದನ್ನು ನಾವೇ ಪಡ್ಕೊಳ್ಬೇಕು. ಅದೃಷ್ಟ ಯಾವ ದೇವ್ರಿಗೆ ನಾವು ಪೂಜೆ ಮಾಡಬೇಕು, ಏನು ಪರಿಹಾರ ಮಾಡಬೇಕು, ಯಾವ ಕಲರ್ ಬಟ್ಟೆ ನಾವು ಹಾಕ್ಕೊಬೇಕನ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಖಂಡಿತ ಎನ್ ಅಕ್ಷರ ಯಾರಿಗಿರುತ್ತೋ, ಉದಾಹರಣೆಗೆ ಕೆಲವು ಹೆಸರುಗಳಿರುತ್ತೆ ನೋಡಿ, ನಾರಾಯಣ ಸ್ವಾಮಿ, ನವೀನ್, ನಾನಿ, ನಾಗಾರ್ಜುನ, ನರೇಂದ್ರ ಮೋದಿ, ನಂದಿನಿ, ನವಿತಾ ಅನ್ನೋ ಹೆಸರುಗಳೆಲ್ಲ ಎನ್ನಕ್ಕೆ ಸಂಬಂಧಪಟ್ಟಿರುವಂಥ ಹೆಸರುಗಳು. ಈ ಎನ್ನಕ್ಕೆ ಸಂಬಂಧಪಟ್ಟಿರುವಂಥ ಹೆಸರುಗಳು ಅವರು ಭವಿಷ್ಯ ಯಾತ್ರ ಇರ್ತದಪ್ಪ ಅಂದರೆ, ಒಂದು ಎರಡು ಮೂರು ವರ್ಷ ತುಂಬ ಚೆನ್ನಾಗಿರ್ತಾರೆ, ಮತ್ತು ಒಂದು ಎರಡು ಮೂರು ವರ್ಷಕ್ಕೆ ಮತ್ತೆ ಕೆಲಕ್ಕೆ ಬರ್ತಾರೆ, ಅಂದರೆ ಕಷ್ಟಗಳನ್ನಲ್ಲೂ ಸಿಕ್ಕಾಕೊತಾರೆ, ಮತ್ತೆ ಇನ್ನೊಂದು ಎರಡು ವರ್ಷ ಇಲ್ಲ ಮೂರು ವರ್ಷ ಚೆನ್ನಾಗಿ ಬರ್ತಾರೆ. ಈ ಥರ ಅಪ್ ಆ್ಯಂಡ್ ಡೌನು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾನೇ ಇರ್ತದೆ. ಅಂದರೆ ಇವ್ರಿಗೆ ಸ್ವಂತ ಮನೆ ಕಟ್ಟಬೇಕಂದ್ಬಿಟ್ಟು ಭಾಳ ಆಸೆ ಇರುತ್ತೆ. ಅಂದರೆ ಆ ಸ್ವಂತ ಮನೆ ಕಟ್ಟಬೇಕಾದ್ರೂ ಯಾರೋ ಕೆಲವು ಜನ ಅಂದರೆ ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರೋರು ಸ್ವಂತ ಮನೆ ಕಟ್ತಾರೆ, ಬೇರೆಯವ್ರಿಗೆ ಅಷ್ಟಕ್ಕಷ್ಟೇ ಇರುತ್ತೆ. ಈ ಎನ್ ಅಕ್ಷರದಲ್ಲಿರೋಂಥ ವ್ಯಕ್ತಿಗಳು, ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಮ್ಮ ಕುಟುಂಬನ ನಾನು ಚೆನ್ನಾಗಿ ನೋಡ್ಕೊಬೇಕು, ನಾವೊಬ್ಬರ ಹತ್ರ ಸಾಲ ಮಾಡಬಾರ್ದು ಅಂದ್ಬಿಟ್ಟು ನೋಡ್ತಾರೆ, ಅನವಸರವಾಗಿ ಸಾಲ ಮಾಡ್ತಾರೆ, ಸಾಲಕ್ಕೆ ಸಿಕ್ಕಾಕೊತಾರೆ. ಈ ಸಾಲ ನಾನು ಮಾಡಬಾರ್ದು, ಆದರೆ ಸಾಲ ಯಾಕೆ ಮಾಡಿದೆ ಅಂದರೆ, ಕೆಲವು ನಮ್ಮ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮೈಯಲ್ಲಿದ್ದರೆ ಆಟೋಮೆಟಿಕ್ಕು ನೀವು ಸಾಲ ಮಾಡ್ಕೊತೀರ. ಅದನ್ನು ತೊಲಗಿಸ್ಬೇಕಂದ್ರೆ ಖಂಡಿತ ನಾವು ಇವತ್ತು ಈ ವಿಡಿಯೋನ ನೋಡಿ ಎನ್ನಕ್ಷರ ಯಾರಿಗೆ ಇರ್ತದೋ ಅವರು ಖಂಡಿತ ಈ ವಿಡಿಯೋನ ಲೈಕ್ ಮಾಡಬೇಕು, ಅದೇ ಥರ ಶೇರ್ ಮಾಡಬೇಕು. ಎನ್ನಕ್ಷರ ಯಾರು ಇರ್ತಾರೋ ಅವ್ರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ, ಅಥವಾ ವಾಟ್ಸಪ್ ಗ್ರೂಪ್ ಇರ್ಬೋದು, ವಾಟ್ಸಪ್ಪಲ್ಲಿರೋಂಥ ಜನಗಳಿಗೆ ನೀವು ಶೇರ್ ಮಾಡಿ ಈ ವಿಡಿಯೋನ. ಎನ್ ಅಕ್ಷರ ಇರುವಂಥ ವ್ಯಕ್ತಿಗಳು ನೀವು ಮಾಡಬೇಕಾಗಿರುವಂಥದ್ದು, ಫಸ್ಟು ನಿಮಗೆ ಸ್ವಲ್ಪ ಚಂಚಲ ಮನಸ್ಸು ಅನ್ನೋದು ಇರುತ್ತೆ. ಚಂಚಲ ಮನಸ್ಸು ಅಂದರೆ ಇವಾಗ ಎಲ್ಲನ ಹೋಗ್ಬೇಕಾ, ಹೋಗೋದಾ ಬೇಡವಾ, ಹೋಗೋದಾ ಬೇಡವಾ, ಯಾರಿಗನ್ನ ಸಾಲ ಕೇಳಬೇಕಾ, ಸಾಲ ಕೇಳಬೇಕಾ ಬೇಡವಾ, ಕೇಳಬೇಕಾ ಬೇಡ, ಈ ಥರ ಎಲ್ಲ ಚಂಚಲ ಮನಸ್ಸು. ಅಂದರೆ ಇವಾಗ ನಮ್ಮ ಸ್ವಂತದವ್ರ ಮನೆಗೆ ಹೋಗ್ಬೇಕಾ, ಹೋಗೋದ ಬೇಡವಾ, ಹೋಗಿದ್ರೆ ಏನು ಅನ್ಕೊತಾರೋ, ಹೋಗಿದ್ರೆ ಏನು, ಈ ಥರ ಎಲ್ಲ ಮನಸ್ಸು ಚಂಚಲ ಮನಸ್ಸು ಅನ್ನೋದು ಇರುತ್ತೆ. ಫಸ್ಟು ನೀವು ಒಂದು ಫಿಕ್ಸ್ ಆಗಬೇಕು, ನೀವು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಫಸ್ಟ್ ಫಿಕ್ಸ್ ಆಗಬೇಕು, ಈ ಕೆಲಸ ಮಾಡಿದ್ರೆ ನಮಗೆ ಆಗುತ್ತಾ ಆಗಲ್ವಾ ಅಂದ್ಬಿಟ್ಟು ಫಿಕ್ಸ್ ಆಗಬೇಕು. ನೀವು ಬಿಸ್ನೆಸ್ ಮಾಡೋಂಗಿದ್ರೆ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿಬಿಡ್ತದೆ. ಕಂಪ್ಯೂಟರ್ ಬಿಸ್ನೆಸ್ ಇರ್ಬೋದು, ಬುಕ್ ಬಿಸ್ನೆಸ್ ಇರ್ಬೋದು, ಬುಕ್ಕಿಗೆ ಸಂಬಂಧಪಟ್ಟಿರುವಂಥ ಬಿಸ್ನೆಸ್ ಯಾವುದಾದ್ರೂ ಸರಿ, ಅಂದರೆ ಬುಕ್ಕು ಮಾರಾಟ ಇರ್ಬೋದು, ಬರೆಯುವಂಥ ಕೆಲಸ ಇರ್ಬೋದು, ಬ್ಯಾಂಕಲ್ಲಿ ವರ್ಕ್ ಮಾಡೋಂಥ ಕೆಲಸ ಇರ್ಬೋದು, ನೀವು ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಕೆಲವು ಡ್ರಾಯಿಂಗ್ ಹಾಕ್ಕೊಡೋದು, ನೀವು ಬರೆಯೋಂಥ ಕೆಲಸ ಅಂದರೆ ಇವಾಗ ಒಂದು ಉದ್ಯೋಗದಲ್ಲಿ ನೀವು ಒಂದು ಕಾಲೇಜಲ್ಲಿ ಒಂದು ಟೀಚರ್ ಆಗೋದು, ಇವೆಲ್ಲ ಬುಕ್ಕಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳು, ಇವನ್ನೆಲ್ಲ ತುಂಬ ಚೆನ್ನಾಗಿ ಆಗಿಬಿಡ್ತದೆ. ನೀವು ಯಾರಿಗನ್ನ ಏನನ್ನೋ ಒಂದು ಒಳ್ಳೆ ವಿಷಯಗಳು ತಿಳಿಸ್ಕೊಡ್ಬೇಕಂದ್ರೆ ನೀವು ತುಂಬ ಪ್ರಯತ್ನ ಪಡ್ತೀರ, ಅವನಿಗೆ ಪಾಪ ಗೊತ್ತಿಲ್ಲೇನೋ, ನಾವು ಒಂದು ಒಳ್ಳೆ ವಿಷಯಗಳು ತಿಳಿಸ್ಕೊಡೋಣ ಅಂದ್ಬಿಟ್ಟು ನಿಮಗೆ ಜ್ಞಾನೋದಯ ಅನ್ನೋದ್ಗನೇ ಇರ್ತದೆ ಎನ್ ಅಕ್ಷರ ಇರುವಂಥ ವ್ಯಕ್ತಿಗಳಿಗೆ. ಅಥವಾ ಬಿಸ್ನೆಸ್ ಮಾಡೋಕ್ಕಾನೆ ನೀವು ಎಲ್ಲನ ಒಂದು ಜಾಗದಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತೀರಾ, ಇಲ್ಲಾಂದರೆ ಬೇಕ್ರಿನಲ್ಲಿ ಏನನ್ನ ಪರ್ಚೇಸ್ ಮಾಡ್ಕೊಳೋಕೆ ಹೋಗ್ತೀರಾ, ಅಲ್ಲಿ ಹೋದ ತಕ್ಷಣ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ. ಈ ಇವನು ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾನಲ್ಲ, ಇವನು ಏನಕ್ಕೆ ಈ ಥರ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಇವನ ಸೀಕ್ರೆಟ್ ಏನು ಅಂದ್ಬಿಟ್ಟು ಅದನ್ನು ತಿಳ್ಕೊಳೋಕ್ಕೆ ತುಂಬ ನೀವು ಪ್ರಯತ್ನ ಪಡ್ತೀರ. ಅದೇ ಥರ ಅವನು ಏನನ್ನ ತಪ್ಪು ಮಾಡಿದ್ರೇನು, ಇಂಥ ತಪ್ಪು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಹೇಳೋಕ್ಕೆ ನಿಮಗೆ ಪವರ್ ಅನ್ನೋದು ಇರುತ್ತೆ. ಯಾಕಂದರೆ ಭಗವಂತನು ಆ ಅನುಗ್ರಹ ಅನ್ನೋದು ನಿಮಗೆ ಕೊಟ್ಟಿಡ್ತಾನೆ ನನ್ನ ಮಾತು. ಅದನ್ನು ನೀವು ಯೂಸ್ ಮಾಡ್ಕೊನಲ್ಲ, ನಾನು ಹೇಳಿಲ್ವಾ ನಿಮಗೆ ಚಂಚಲ ಮನಸ್ಸು ಇರ್ತದೆ ಅಂದ್ಬಿಟ್ಟು, ಅದನ್ನು ಫಸ್ಟ್ ನೀವು ಒಂದು ಕೆಲಸ ಮಾಡಬೇಕಂದ್ರೆ ಅದು ಫಿಕ್ಸ್ ಮಾಡ್ಕೊಳ್ರಿ. ಅರ್ಥ ಆಯಿತಾ? ಅದೇ ಥರ ಇನ್ನೂ ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ನೋಡಿ. ನೀವು ಯೆಲ್ಲೋ ಕಲರು, ಅರ್ಥ ಆಯಿತಾ, ಯೆಲ್ಲೋ ಕಲರು, ವೈಟ್ ಕಲರು, ಗೋಲ್ಡ್ ಕಲರು, ಸಿಲ್ವರ್ ಕಲರು ಇವು ತುಂಬ ಯೂಸ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಅರ್ಥ ಆಯಿತಾ? ಆದರೆ ನೀವು ಬ್ಲ್ಯಾಕ್ ಸ್ವಲ್ಪ ಕಡಿಮೆ ಮಾಡಿ ಯೂಸ್ ಮಾಡೋದು, ಬ್ಲ್ಯಾಕು ನೀವು ಕಡಿಮೆ ಮಾಡಿಬಿಡೋದು, ದಯವಿಟ್ಟು ಬ್ಲ್ಯಾಕು ಕಡಿಮೆ ಮಾಡಿ. ಅರ್ಥ ಆಯಿತಾ? ನೀವು ಇನ್ನೊಂದು ವಿಷಯ ನಾನು ತಿಳಿಸ್ಕೊಡ್ತೀನಿ, ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ದತ್ತಾತ್ರೇಯ ಸ್ವಾಮಿ ಅಂದರೆ ಗಾನಗಾಪುರಕ್ಕೆ ಒನ್ ಟೈಮ್ ಹೋಗಿ ಬಂದರೆ ತುಂಬ ಒಳ್ಳೆಯದು.
ಸಪೋಸ್ ಗಾಣಗಾಪುರಕ್ಕೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅನ್ನೋಂಗಿದ್ರೆ ನಿಮ್ಮ ಊರಲ್ಲೇ ಎಲ್ಲಾದ್ರೂ ಸರಿ ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ, ಯಾವುದು ನಿಮ್ಮ ಊರಲ್ಲಿ ನನಗೆ ಅನುಕೂಲ ಇಲ್ಲ ಅನ್ನೋಂಗಿದ್ರೆ ಮನೆ ನನಗೆ ಒಂದು ದೀಪ ಹಚ್ಚಿ ಆ ದೇವ್ರನ್ನ ಬೇಡ್ಕೊಳ್ರಿ. ಏನಂತ ಬೇಡ್ಕೊತೀರಾ? ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು, ಇನ್ನೊಂದು ನಿಮಗೆ ಜ್ಞಾನೋದಯ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ಬಿಟ್ಟು ಬೇಡ್ಕೊಂಡ್ರೆ ಖಂಡಿತ ನಿಮಗೆ ಜ್ಞಾನೋದಯ ಅನ್ನೋದು ಬರುತ್ತೆ 100%. ಇದು ಯಾವತ್ತೂ ಈ ಮಾತು ಸುಳ್ಳಲ್ಲ, ಅರ್ಥ ಆಯ್ತಾ? ಇದನ್ನು ನೀವು ಮಾಡಿದ್ರೆ ನಂಬಿ ನಿಮ್ಗೆ 100% ರಿಸಲ್ಟ್ ಅನ್ನೋದು ಕೊಡ್ತದೆ. ಉದಾಹರಣೆಗೆ ಇವಾಗ ನವೀನ್ ಅನ್ನೋ ಹೆಸರು, ಈ ನವೀನ್ ಅನ್ನೋ ಹೆಸರು ಬಂದುಬಿಟ್ಟು ಎನ್ ಅಕ್ಷರ. ಈ ನವೀನ್ ಅಂದರೆ ಎಷ್ಟನೋ ನಂಬರ್ ಬರ್ತದೆ? 27 ನಂಬರ್ ಬರ್ತದೆ. ಈ 27 ನಂಬರು ಯಾರಿಗೆ ಬರ್ತದೋ ಅದು ಯಾರಿಗೆ ಆಗ್ಬರ್ತದೆ, ಯಾರಿಗೆ ಆಗ್ಬರಲ್ಲ. ನವೀನ್ ಅನ್ನೋ ಹೆಸರು ಬಂದುಬಿಟ್ಟು ತುಂಬ ರಿವರ್ಸ್ ಆಗಿರೋಂಥ, ಯಾವ ಡೇಟಲ್ಲಿ ಹುಟ್ಟಿದರೆ ಈ ನಂಬರ್ ತುಂಬ ರಿವರ್ಸ್ ಆಗಿರ್ತದೆ ಅಂದರೆ 7 ತಾರೀಕು, 16 ತಾರೀಕು, 25 ತಾರೀಕು, ಅರ್ಥ ಆಯ್ತಾ? ಅದೇ ಥರ 1 ತಾರೀಕು, 10 ತಾರೀಕು, 18 ಇದು 19 ತಾರೀಕು, 28 ತಾರೀಕು, 8 ತಾರೀಕು, 26 ತಾರೀಕು, 17 ತಾರೀಕು ಹುಟ್ಟಿದ್ರೆ ಇದು ರಿವರ್ಸ್ ಆಗಿರ್ತದೆ. ಅಂದರೆ ನವೀನ್ ಅನ್ನೋ ಹೆಸರು ಯಾರು ಇರ್ತದೋ ಅವರು ತುಂಬ ರಿವರ್ಸ್ ಆಗಿರ್ತಾರೆ. ಅದೇ ಉದಾಹರಣೆಗೆ ಬೇರೆ ಹೆಸರು ನಾನೇನೋ ಹೆಸರು ನೋಡಿದ್ರೆ ಅದು ಬೇರೆ ಡೇಟ್ ಆಫ್ ಬರ್ತ್ ಇರೋರಿಗೆ ಸೆಟ್ ಆಗುತ್ತೆ. ಯಾಕಂದರೆ ಇದು ನ್ಯೂಮರಾಲಜಿ ಅಂದರೆ ಒಂದೊಂದು ಹೆಸರಿಗೆ ಒಂದೊಂದು ವೈಬ್ರೇಷನ್ ಅನ್ನೋದು ಇರುತ್ತದೆ. ಇವಾಗ ಉದಾಹರಣೆಗೆ ಮಂಜುನಾಥ ಮಲ್ಲಿಕಾರ್ಜುನ, ಮಂಜುನಾಥಕ್ಕೆ ಬೇರೆ ವೈಬ್ರೇಷನ್ ಇರ್ತದೆ, ಮಲ್ಲಿಕಾರ್ಜುನಕ್ಕೆ ವೈಬ್ರೇಷನ್ ಬೇರೆ ಇರ್ತದೆ. ಮಲ್ಲು ಅಂದರೆ ಅದೇ ಬೇರೆ ಇರ್ತದೆ, ಮಲ್ಲನ್ನ ಅಂದರೆ ಅದೇ ಬೇರೆ ವೈಬ್ರೇಷನ್ ಇರ್ತದೆ, ಅರ್ಥ ಆಯ್ತಾ? ಮಾ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟಿರೋದಲ್ಲ, ಎಂ ಅಂದರೆ ಎಲ್ಲರಿಗೂ ಅಲ್ಲ, ಎನ್ ಅಂದರೆ ಎಲ್ಲರಿಗೂ ಅಲ್ಲ. ಕೆಲವು ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕೆಲವು ಅವರ ನಾಮಸಂಖ್ಯೆ ಅನ್ನೋದು ಕರೆಕ್ಟಾಗಿದ್ದರೆ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅರ್ಥ ಆಯ್ತಾ? ನೀವು ಲಕ್ಕಿ ನಂಬರ್ ಯೂಸ್ ಮಾಡೋಂಗಿದ್ರೆ ನೀವು ಎನ್ ಅಕ್ಷರ ಇರೋಂಥ ವ್ಯಕ್ತಿಗಳು 3 ನಂಬರು 5 ನಂಬರು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅದೇ ಥರ ನಿಮ್ಮದು ಡೇಟ್ ಆಫ್ ಬರ್ತ್ ಏನನ್ನು ಇದ್ದರೆ ಆ ಡೇಟ್ ಆಫ್ ಬರ್ತಲ್ಲಿ ಲಕ್ಕಿ ನಂಬರ್ ಯಾವುದು ಬರ್ತದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅಥವಾ ಆಮೇಲೆ ಈ ನಂಬರ್ನ ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ, ಅರ್ಥ ಆಯ್ತಾ? ಯಾಕಂದರೆ ಇವಾಗ ನಾನು ಹೇಳಿಲ್ವಾ, ಮಂಜು ಅನ್ನೋರಿಗೆ ಒಂದು ಲಕ್ಕಿ ನಂಬರ್ ಬರ್ತದೆ, ಮಲ್ಲಿಕಾರ್ಜುನ ಅನ್ನೋರ್ಗೆ ಒಂದು ಲಕ್ಕಿ ನಂಬರ್ ಬರ್ತದೆ, ಮಲ್ಲಣ್ಣ ಅನ್ನೋರ್ಗೆ ಒಂದು ಲಕ್ಕಿ ನಂಬರ್ ಬರ್ತದೆ. ಈ ಥರ ನವೀನ್ ಅನ್ನೋ ಹೆಸರಲ್ಲಿ ಒಂದು ಲಕ್ಕಿ ನಂಬರ್ ಇರ್ತದೆ, ಇದು ಎನ್ನೇ ಇದು ನಾಗಾರ್ಜುನ ಅನ್ನೋ ಹೆಸರಲ್ಲಿ ಇವಾಗ ಸಿನಿಮಾ ಹೀರೋ ನಾಗಾರ್ಜುನ ಅವ್ರಿಗೆ ಒಂದು ಲಕ್ಕಿ ನಂಬರ್ ಇರ್ತದೆ, ನರೇಂದ್ರ ಮೋದಿ ಅವ್ರಿಗೆ ಒಂದು ಲಕ್ಕಿ ನಂಬರ್ ಇರ್ತದೆ. ನ್ಯೂಮರಾಲಜಿನಲ್ಲಿ ಇದು ಒರಿಜಿನಲು. ಸ್ವಲ್ಪ 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 ಚೇಂಜ್ ಬರ್ತದೆ, ಅಂದರೆ ಲಕ್ಕಿ ನಂಬರ್ ಅಂದರೆ ಎಲ್ಲರಿಗೂ ಒಂದೇ ಲಕ್ಕಿ ನಂಬರ್ ಅಲ್ಲ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಅವ್ರು ಹುಟ್ಟಿರೋಂಥ ಸಮಯ, ಅವ್ರು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ ಮುಖಾಲ್ವಾಗೆ ಮುಖಾಂತರವಾಗಿ ಲಕ್ಕಿ ನಂಬರನ್ನು ತೋರಿಸೋದು. ಇವತ್ತು ಯಾವುದೋ ನೀವು ಫೋನ್ ಮಾಡಿದ ತಕ್ಷಣ ಯಾವುದೋ ಒಂದು ಲಕ್ಕಿ ನಂಬರು ತಗೊಂತೀರಾ, ಅದು ಯೂಸ್ ಮಾಡ್ತೀರಾ, ಅದು ಯಾಕಂದ್ರೆ ರಿವರ್ಸ್ ಆಗಿರ್ತದೆ, ಅರ್ಥ ಆಯ್ತಾ? ಈ ಎನ್ ಅಕ್ಷರದಲ್ಲಿರುವಂಥ ವ್ಯಕ್ತಿಗಳು ನರೇಂದ್ರ ಮೋದಿನೂ ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿನೇ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾನೆ, ಅವರು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ನೋಡೋಂಗಿದ್ರೆ 5 ನಂಬರು 8 ನಂಬರು ಕಾಂಬಿನೇಷನಲ್ಲಿ ಬರ್ತದೆ. ಅದೇ ನರೇಂದ್ರ ಮೋದಿ ಅಂದರೆ ಇಲ್ಲಿ ಮೋದಿ ಅಂದರೆ 14 ನಂಬರ್ ಬರ್ತದೆ. ಅವಾಗ ಇಲ್ಲಿ 5 8 ಇದು ಒಂದು ಕರೆಕ್ಟಾಗಿ ಮ್ಯಾಚಿಂಗ್ ಅನ್ನೋದು ಇರ್ತದೆ. ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೆಲವು ಬೋರ್ಡಲ್ಲಿ ಬರೆದು ನಾನು ತೋರಿಸ್ತೀನಿ. ಖಂಡಿತ ಎನ್ ಅಕ್ಷರ ಇರುವಂಥ ವ್ಯಕ್ತಿಗಳು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ಅದು ಹೋಗೋಕ್ಕಾಗಿಲ್ಲ ಅಂದರೆ ಮನೆಯಲ್ಲಿಗೆ ಮಾಡಿ, ಇದು ಪ್ರತಿ ಗುರುವಾರ ನೀವು ಮಾಡಿ. ಅಷ್ಟು ವಾರ ಮಾಡಬೇಕಾ, ಇಷ್ಟು ವಾರ ಮಾಡೋದನ್ನು ಬಿಟ್ಬಿಡಿ. ನಾವು ಸಾಯೋದಂಕ ದೇವ್ರಿಗೆ ಸೇವೆ ಮಾಡೋಣ. ಸೇವೆ ಮಾಡಬೇಕಂದ್ರೆ ನಾವೇನು ಅವರು ದೇವ್ರಿಗೆ ಕೇಳಿದ್ರ ನಿಮಗೆ ಚಿನ್ನದ ಕಿರೀಟ ಕೊಡು, ನಮಗೆ ಡೈಮಂಡ್ ಕೊಡು ಅಂದ್ಬಿಟ್ಟು ಕೇಳಿಲ್ಲ. ನಾವೇನು ಭಕ್ತಿ ನಿಂದಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ದೀಪ ಹಚ್ಚಿದ್ರೆ ಸಾಕು. ಒಂದು ಕ್ರೈಸ್ತವರು ಕ್ಯಾಂಡಲ್ ಹಚ್ತಾರೆ, ಯಾಕೆ ಹೇಳು? ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಒಬ್ಬ ಮುಸಲ್ಮಾನರು ನಮಾಜ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ? ಅವ್ರಿಗೆ ಒಳ್ಳೇದಾಗಬೇಕಂದ್ಬಿಟ್ಟು. ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋದರೆ ತಪ್ಪೇನೈತೆ, ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ತಪ್ಪೇನೈತೆ, ಅರ್ಥ ಆಯ್ತಾ? ನಮ್ಮ ದೇವರು ಕಲ್ಲು ದೇವರಾಗಿದ್ರೆ ಎಲ್ಲ ದೇವರುಗಳು ಕಲ್ಲುಗಳೇ, ಅರ್ಥ ಆಯ್ತಾ? ಇವಾಗ ನೀವೇ ನೋಡಿರ್ತೀರ ಎಲ್ಲ ಒಂದು ದೇವರುಗಳನ್ನೂ ಕಲ್ಲಿನಲ್ಲಿಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಒಂದು ಕಲ್ಲಲ್ಲೇ ಮಸೀದಿ ಕಟ್ಟಿರ್ತಾರೆ, ಒಂದು ಕಲ್ಲಲ್ಲೇ ಚರ್ಚ್ ಕಟ್ಟಿರ್ತಾರೆ, ಒಂದು ಕಲ್ಲಲ್ಲೇ ದೇವಸ್ಥಾನ ಕಟ್ಟಿರ್ತಾರೆ, ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ರಿ, ಎಲ್ಲ ದೇವರುಗಳಿಗೂ ಒಂದೇನೆ. ಆದರೆ ನಾವು ನಮ್ಮ ದೇವರುಗಳನ್ನ ನಾವು ಒಂದು ಗೌರವ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಡ್ರೆ ನಿಮ್ಮ 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 ಧರ್ಮದಲ್ಲಿ ನಿಮ್ಮ ನಿಮ್ಮ ದೇವರುಗಳನ್ನ ಪೂಜೆ ಮಾಡಿ ಎಲ್ಲರೂ ಚೆನ್ನಾಗಿರ್ತೀರ. ಯಾಕಂದರೆ
ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ದೈವ ಮಾರ್ಗದಲ್ಲಿ ನಡೆದ್ರೇ ನಾವು ಚೆನ್ನಾಗಿರ್ತೀವಿ. ಅರ್ಥ ಆಯ್ತಾ? ಇದು ನಮ್ಮ ಇಂಡಿಯಾ, ಇಂಡಿಯಾದಲ್ಲಿ ಹಲವಾರು ಧರ್ಮಗಳೈತೆ, ಎಲ್ಲರೂ ದೈವ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗಳೇ ಇವತ್ತು ತುಂಬ ಚೆನ್ನಾಗಿದ್ದಾರೆ. ಯಾವೊಂದು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ಯಾವೊಂದು ಕ್ರೈಮು ಮಾಡ್ತಾಯಿಲ್ಲ. ಯಾರು ಅವರು ಧರ್ಮದಲ್ಲಿ, ಒಂದು ಹಿಂದೂ ಆದರೆ ದೇವಸ್ಥಾನಕ್ಕೆ ಹೋಗ್ದಿದ್ರ, ಒಂದು ಮುಸ್ಲಿಮ್ಸ್ ಆದರೆ ಅವನು ನಮಾಜ್ಗೆ ಹೋಗ್ದಿದ್ರ, ಒಂದು ಕ್ರೈಸ್ತವಾದರೆ ಒಂದು ಚರ್ಚ್ಗೆ ಹೋಗ್ದಿದ್ರ, ಒಂದು ಬುದ್ಧ ಆಗಿದ್ರೆ ಬುದ್ಧ ಧರ್ಮದಲ್ಲಿ ಒಂದು ಮೆಡಿಟೇಷನ್ ಏನಾದರೂ ಮಾಡಿಲ್ಲ ಅಂದರೆ, ಆವಾಗ ಅವ್ರಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತದೆ. ಅಂದರೆ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗಿದ್ರೆ ಅವ್ರಿಗೆ ಕಷ್ಟಗಳಿಗೆ ಗುರಿ ಆಗ್ತಾರೆ. ನೋಡಿ ಎಷ್ಟು ಸುಲಭವಾಗೈತೆನ್ಬಿಟ್ಟು, ಈ ಮಂಜನ್ನ ಹೇಳಿರೋಂಥ ಮಾತು ನಿಜ ಆಗಿದ್ರೆ ನೀವು ಖಂಡಿತ ವೀಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಿ, ತಪ್ಪೇನಿಲ್ಲ. ಎಲ್ಲರೂ ಚೆನ್ನಾಗಿರೋಣ. ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ.